ಸ್ಯಾಂಡಲ್ವುಡ್ನ ಗೋಲ್ಡನ್ ಕ್ವೀನ್ ಅಂತಾನೆ ಅಮೂಲ್ಯ ಫೇಮಸ್. ಎಲ್ಲರಿಗೂ ಕೂಡ ಅಮೂಲ್ಯ ಅವರ ನಟನೆ, ಅವರು ಮಾತನಾಡುವಂಥ ಶೈಲಿ, ಅವರ ಡೈಲಾಗ್ ಎಲ್ಲವೂ ಕೂಡ ಇಷ್ಟ. 2022 ಅಮೂಲ್ಯ ಅವರು ಸಿನಿಮಾಗೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದರೆ ಈ ರೀತಿಯ ಒಂದು ಗುಡ್ ನ್ಯೂಸ್ ಅನ್ನು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೌದು, ಅಮೂಲ್ಯ ಅವರಿದ್ದೀಗ ಸದ್ಯ ತುಂಬ ಗರ್ಭಿಣಿ. ತಾಯಿಯಾಗಲು ಅಮೂಲ್ಯ ಅವರು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಇತ್ತೀಚೆಗಷ್ಟೇ ಸೀಮಂತ ಕಾರ್ಯಕ್ರಮವನ್ನು ಕೂಡ ನೀವು ನೋಡಿರ್ತೀರಾ. ಅದ್ಭುತವಾಗಿ ಆರಾಮಾಗಿ ಆರೋಗ್ಯವಾಗಿದ್ದಾರೆ ಅಮೂಲ್ಯ. ಫ್ಯಾಮಿಲಿ ಅವರು ಕೂಡ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ, ಆರಾಮಾಗಿ ರೆಸ್ಟ್ ಮಾಡುತ್ತಿದ್ದಾರೆ ಅಮೂಲ್ಯ. ಸ್ಯಾಂಡಲ್ವುಡ್ನ ಗೋಲ್ಡನ್ ಕ್ವೀನ್ ಅಂತಲೇ ಇವರು ಫೇಮಸ್. ಮಾರ್ಚ್ ತಿಂಗಳಿನಲ್ಲಿ ಅಮೂಲ್ಯ ಅವರಿಗೆ ಡೇಟ್ ನೀಡಿರುವುದು, ಇನ್ನು 1 ತಿಂಗಳು ಬಾಕಿ ಇದೆ. ಇವತ್ತು ಚೆಕಪ್ಗೆ ಹೋಗಿದ್ದಾರೆ, ಡಾಕ್ಟರ್ ಚೆಕಪ್ ಮುಗಿಸಿಕೊಂಡು ವಾಪಸ್ ಬಂದಿದ್ದಾರೆ. ಮಗು ಆರೋಗ್ಯವಾಗಿದೆ ಅಂತ ಡಾಕ್ಟರ್ ಕೂಡ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಅಮೂಲ್ಯ ಅವರ ಕಡೆಯಿಂದ ಆದಷ್ಟು ಬೇಗ ಗುಡ್ ನ್ಯೂಸ್ ಸಿಗಲಿದೆ. ಮನೆಗೆ ಮುದ್ದುಕಂದನ ಆಗಮನಕ್ಕೆ ಇಡೀ ಫ್ಯಾಮಿಲಿ ಅವರು ಮಾತ್ರ ಬಂದ ಅಭಿಮಾನಿಗಳು ಸ್ನೇಹಿತರು ಕೂಡ ಕಾಯುತ್ತಿದ್ದಾರೆ. ನಿಮ್ಮ ಪ್ರಕಾರ ಅಮೂಲ್ಯ ಅವರಿಗೆ ಯಾವ ಮಗು ಆಗಬಹುದು ಎಂಬುದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಒಟ್ಟಿನಲ್ಲಿ ಅಮೂಲ್ಯ ಅವರಿಗೆ ಗಂಡು ಮಗುವೇ ಬೇಕು ಅಂತ ಅವರು ಕೂಡ ಬಯಸುತ್ತಿದ್ದಾರೆ. ಸೊ ಕಾದು ನೋಡಬೇಕು ಯಾವ ರೀತಿ ಮುಂದೆ ಏನು ಮುಂದಿನ ಬದಲಾವಣೆಗಳು ಆಗುತ್ತೆ ಅಂತ.